ಗುರುವಾಯನಕೆರೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲೆಯ ಒಂದು ಕಲಾ ಶಾಲೆ ಅಂತ ಹೇಳ್ಬೋದು. ಯಾಕಂತಂದರೆ ಇಡೀ ಶಾಲೆಯಲ್ಲಿ ಒಂದು ಕಲಾವಿದನ ಚಿತ್ರಣ ಇದೆ, ಸಂಪೂರ್ಣವಾಗಿ ಚಿತ್ರಕಲೆಗಳೇ ತುಂಬಿದೆ. ಇಲ್ಲಿ ಆ ಹಾಲನ್ನು ನಾವು ಈ ಹಿಂದೆ ನಿಮಗೆ ತೋರಿಸಿದ್ವಿ, ಸಂಪೂರ್ಣವಾಗಿ ಒಂದು ಮ್ಯೂಸಿಯಂ ರೀತಿಯಲ್ಲಿ ಅಥವಾ ಮೀನುಗಳ ರಾಶಿ ಹೀಗೆ ಒಂಥರ ಯಾವುದೋ ಒಂದು ಆಕಾಶದಲ್ಲೋ ಅಥವಾ ಮ್ಯೂಸಿಯಂನ ಒಳಗಿದ್ದಂತೆ ಭಾಷವಾಗುತ್ತೆ ಅನ್ನುವಂಥದ್ದನ್ನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ವಿ. ಈಗ ಈ ಶಾಲೆಯಲ್ಲಿ, ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆಯಲ್ಲಿ ಒಂದು ಪರ್ಮನೆಂಟಾಗಿ ಆನೆ ಬಂದಿದೆ. ಆ ಆನೆ ಬಂದಿರುವಂಥದ್ದನ್ನು ನಿಮಗೆ ತೋರಿಸ್ತಿದ್ವಿ. ಇಲ್ಲಿ ಹೇಗೆ ಆನೆಯ ಕೆತ್ತನೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಇಲ್ಲಿನ ಅಧ್ಯಾಪಕರು ಮತ್ತು ಚಿತ್ರಕಲಾ ಅಧ್ಯಾಪಕರಾಗಿರುವಂತಹ ವಿ ಕೆ ವಿಟ್ಲ ಸರ್ ಇವರು ಮತ್ತು ಇವರ ಸ್ಟೂಡೆಂಟ್ಸ್ ಸೇರಿ ಮಾಡಿರುವಂತಹ ಒಂದು ಕಲಾಕೃತಿ. ಇಲ್ಲಿ ಈ ಶಾಲೆಯ ಮುಂಭಾಗದಲ್ಲಿ ಇದ್ದಂತಹ ಒಂದು ದೊಡ್ಡ ಬಂಡೆಯ ಮುಂಭಾಗದಲ್ಲಿ ಇಂಥದ್ದೊಂದು ಆನೆಯ ಕೆತ್ತನೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಮಳೆಗಾಲದಲ್ಲಿ ನೀರು ಆ ಒಂದು ಆನೆಯ ಸೊಂಡಿಲಿನ ಮೂಲಕ ಹೊರಹೋಗುವಂಥ ಚಿತ್ರಣವನ್ನು ಕೂಡ ಮಾಡುವಂಥ ವ್ಯವಸ್ಥೆಗಳನ್ನು, ಅದಕ್ಕೆ ಬೇಕಾದಂಥ ಪೈಪ್ಲೈನ್ಗಳನ್ನು ಕೂಡ ಮಾಡಲಾಗಿದೆ. ಇದು ಸಂಪೂರ್ಣವಾಗಿ ವಿಶೇಷವಾಗಿ ಗೋಚರ ಆಗ್ತದೆ. ಜೊತೆಗೆ ಇಲ್ಲಿ ಒಂದು ಆಕರ್ಷಣೆಯ ಕೇಂದ್ರ ಬಿಂದು, ಈ ಶಾಲೆಯ ಆಕರ್ಷಣೆಯ ಕೇಂದ್ರ ಬಿಂದು ಅನ್ನುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಇಲ್ಲಿ ಪರ್ಮನೆಂಟಾಗಿ ಬಂದಿರುವಂಥ ಈ ಆನೆಯ ಪರಿಚಯವನ್ನು ಮಾಡಬೇಕು. ಯಾಕೆಂತಂದರೆ ತುಂಬ ಶಾಲೆಗಳಲ್ಲಿ ಚಿತ್ರಕಲೆಯ ಮಾಸ್ಟ್ರೊಬ್ರು ಇರ್ತಾರೆ, ಚಿತ್ರಕಲೆಯನ್ನು ಮಾಡ್ತಾರೆ, ಮಕ್ಕಳಿಗೆ ಕಲಿಸ್ತಾರೆ, ಅಷ್ಟಕ್ಕೆ ನಿಲ್ಲಿಸ್ತಾರೆ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಹಲವಾರು ಕಲಾಕೃತಿಗಳನ್ನು ಕೆತ್ತನೆ ಮಾಡಿದ್ದಾರೆ, ಹಲವಾರು ಕಲಾಕೃತಿಗಳನ್ನು ಬಿಡಿಸಿದ್ದಾರೆ. ಇಲ್ಲಿಯ ನೀರಿನ ಟ್ಯಾಂಕಿಯಲ್ಲಿ ಒಂದು ಕಲಾಕೃತಿ ಇದೆ, ಅಥವಾ ಇನ್ನೊಂದು ನೀರಿನ ಟ್ಯಾಂಕಿಯಲ್ಲೂ ಕಲಾಕೃತಿ ಇದೆ, ಮತ್ತು ಹಾಲು ಪೂರ್ತಿ ಕಲಾಕೃತಿಯಿಂದ ತುಂಬಿಕೊಂಡಿದೆ. ಜೊತೆಗೆ ನಮ್ಮ ಊರಿನ ಸಂಸ್ಕೃತಿಯನ್ನು ಸಾರುವಂಥ ಹಲವಾರು ಒಂದು ಕಲಾಕೃತಿಗಳು ಇಲ್ಲಿದ್ದಾವೆ. ಜೊತೆಗೆ ಇಡೀ ಶಾಲೆಯ ಗೋಡೆಗಳಲ್ಲೂ ಕೂಡ ಕಲೆ ಮೇಲಾಯಿಸ್ತಾ ಇದೆ. ಇದನ್ನು ನಾವು ನೋಡ್ತಾ ಇದ್ವಿ. ಈಗ ಬಂದಿರುವಂಥದ್ದು ಇಲ್ಲಿ ಒಂದು ಈ ಒಂದು ಕಲಾಕೃತಿ ನೀವು ನೋಡ್ತಾ ಇರ್ಬೋದು. ಇದು ಮಕ್ಕಳು ಓದ್ತಾ ಇರುವಂಥದ್ದು, ಓದಿ ಜ್ಞಾನವನ್ನು ಪಡಿತಾ ಇರುವಂಥ ಚಿತ್ರಣ, ಅದರ ಜೊತೆಗೆ ಸುತ್ತಮುತ್ತ ಪರಿಸರದ ಚಿತ್ರಣ, ಅಲ್ಲಿರ್ತಕ್ಕಂತಹ ಕೊಕ್ಕರೆ ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿಯ ಕಲಾ ಚಿತ್ರಕಲೆಯ ಮಾಸ್ಟರ್ ಆಗಿರುವಂಥ ವಿ ಕೆ ವಿಟ್ಲ ಅವರ ಕ್ರಿಯೇಟಿವಿಟಿ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಒಂದು ವಿಶೇಷವಾದಂಥ ಆನೆಯ ಚಿತ್ರಣ ಮಾಡಲಾಗಿದೆ. ಇದನ್ನು ರುವಾರಿ ಇಲ್ಲಿದ್ದಾರೆ ವಿ ಕೆ ವಿಟ್ಲ ಸರ್. ಸರ್, ನಮ್ಮೂರ ಶಾಲೆ ಅಂತ ಇದು ಬಹಳ ಫೇಮಸ್ಸು. ಪ್ರೌಢಶಾಲೆಯಲ್ಲಿ ಬಹಳಷ್ಟು ಕೆತ್ತನೆಯನ್ನು ಅಥವಾ ಬಹಳಷ್ಟು ಕಲಾಕೃತಿಯನ್ನು ಮಾಡಿದ್ದೀರಿ. ಹೊಸತ್ತು ಆನೆ, ಯಾಕೆ ಇಲ್ಲೊಂದು ಆನೆ ಮಾಡಬೇಕು ಅಂತ ಅನಿಸಿದ್ದು ನಿಮಗೆ? ಯಾಕೆ ಅಂತ ಹೇಳಿದರೆ, ನೀವು ಈ ಕಡೆ ನೋಡಿದರೆ ಇದು ಕಥಕ್ಕಳಿ ಒಂದು ದೃಶ್ಯ ಉಂಟು. ಈ ಟ್ಯಾಂಕಿಯ ಮೇಲ್ಗಡೆ ಒಂದು ಮಾಡಿದೆವು. ಇದು ವರ್ಕ್ ಮಾಡ್ತಿರುವಾಗ ನನಗೊಂದು ಬಂಡೆ ನೋಡಿ ತುಂಬ ಖುಷಿ ಆಯಿತು. ಈ ಬಂಡೆ ನೋಡಿ ಹಾಗೆ ಇಲ್ಲಿ ಏನಾದರೂ ಒಂದು ಮಾಡ್ಬೋದಲ್ಲ ಮಾಡ್ಬೋದಲ್ಲ ಯೋಚನೆ ಮಾಡ್ತಿದ್ದೆ. ಹಾಗೆ ಎಂತ ಮಾಡೋದು ಯೋಚನೆ ಮಾಡಿದಾಗ ಆನೆ ಮಾಡಿದೆ ಒಳ್ಳೆ, ಯಾಕಂದರೆ ಈ ಶೇಪ್ ಕೂಡ ಯಾವುದು ಕಲ್ಲಿನ ಶೇಪ್ ಕೂಡ ಅದು ಆನೆ ಥರನೇ ಉಂಟು. ಹಾಗೆ ಒಂದು ಆಲೋಚನೆ ಬಂತು ಇಲ್ಲಿ ಆನೆ ಮಾಡಿದರೆ ಹೇಗೆ ಅಂತ. ಮತ್ತು ಟೀಚರ್ಸ್ ಹತ್ರ ಕೇಳಿದೆ ನಾನು, ಸರ್ ಮೇಡಮ್ ಎಲ್ಲ ಹೇಗಿದು ಮಾಡ್ಬೋದು ಆನೆ ಅಂತ. ಹಾಗಾಗಿ ಈಗ ನಮ್ಮ ಟೀಚರ್ಸ್ಗಳು ಕೂಡ ಒಂದು ಒಪ್ಪಿಗೆ ಕೊಟ್ಟರು, ಹಾಂ ಹೌದು ಸರ್ ಒಂದು ಆನೆ ಚಿತ್ರ ಮಾಡಿದರೆ ಒಳ್ಳೆಯದು ಭಾರಿ ಚಂದ ಕಾಣ್ಬೋದು ಅಂತ ಅವರ ಒಪಿನಿಯನ್ ಕೂಡ ಬಂತು. ಮಕ್ಕಳ ಕಡೆ ಅಂದರೆ ಒಳ್ಳೆ ಒಪಿನಿಯನ್ ಬಂತು. ಅವರು ಕೇಳ್ತಾನೆ ಅದು ಮಕ್ಕಳು, ಸರ್ ಆನೆ ಯಾವಾಗ ಸರ್, ಸರ್ ಆನೆ ಯಾವಾಗ ಅಂತ. ಹಾಗೆ ಆ ಸಮಯ ಅದು ಕೂಡಿ ಬಂತು, ನಾವು ಒಂದು ಆಸೆ ಇತ್ತು ಅದು ಪೂರೈಸಿದೆ ಈಗ. ಅದು ನನಗೊಂದು ತುಂಬ ಖುಷಿಯಾದ ವಿಷಯ. ಓಕೆ ಸರ್, ಇದು ಎಷ್ಟು ದಿನಗಳ ಕೆಲಸ? ಇದು ಸಾಮಾನ್ಯವಾಗಿ ಇದಕ್ಕೆ ಲಾಂಗ್ ಟೈಮ್ ತಗೊಂಡಿದ್ದೇನೆ, ಯಾಕಂದರೆ ಅದರ ಮಧ್ಯದಲ್ಲಿ ನಮಗೆ ಇಲೆಕ್ಷನ್ ಇದ್ದು ಡ್ಯೂಟಿ ಎಲ್ಲ ಬಂದಿದೆ. ಹಾಗಾದ ಜೊತೆಗೆ ಜೊತೆಗೆ ಮಾಡ್ತೇವೆ, ಅಂದರೆ ಮಕ್ಕಳಿಗೆ ರಜೆ ಸಿಕ್ಕಿದ ಕೂಡಲೇ ಆ ಟೈಮಲ್ಲಿ ಮಾಡಿದ್ದು. ಸದಾ ಸದಾ ಒಂದು ತಿಂಗಳು ಜಾಸ್ತಿ ತಗೊಂಡಿದ್ದೇನೆ ಟೈಮ್. ಒಂದು ತಿಂಗಳು ಹಾಗೆ. ಹಾಂ, ಈಗ ಇದು ಮಳೆ ಬಂದರೆ ಇದಕ್ಕೆ ಏನು ಯೂಸ್ ಮಾಡಿದ್ರಿ? ಮಳೆ ಬಂದರೆ ಏನಾಗೋದಿಲ್ಲ? ಮಳೆ ಬಂದರೆ ಯಾಕೆ ಏನಾಗಲ್ಲ, ಯಾಕಂತಂದರೆ ಇದು ಫುಲ್ ಸಿಮೆಂಟ್ ವರ್ಕ್ ಇದೆ, ಅಂದರೆ ಸ್ಟ್ರಾಂಗ್ ಸಿಮೆಂಟ್ ಹಾಕಿದೆ, ಮತ್ತು ಕಲರ್ ಕೂಡ ಹಾಗೆ ಕೊಟ್ಟಂಥ ಕಲರ್ ಕೂಡ ಸ್ಟ್ರಾಂಗ್ ಇದೆ. ಅದು ಸಾಧಾರಣ ಒಂದು 10-20 ವರ್ಷಕ್ಕೆ ಆ ಕಲರ್ ಏನಾಗಲ್ಲ, ಅಂಥ ಒಳ್ಳೆ ಕ್ವಾಲಿಟಿ ಹಾಕಿದೆ ಸಿಮೆಂಟ್. ಹೊಯ್ಗೆ ಕೂಡ ಸಿಮೆಂಟ್ ಹೊಯ್ಗೆ ಕೂಡ ಒಳ್ಳೆ ಕ್ವಾಲಿಟಿ ಇದೆ, ಸಿಮೆಂಟ್ ಹೊಯ್ಗೆ ಹಾಕಿದೆ. ಹಾಗಾಗಿ ಸದ್ಯಕ್ಕೆ ಒಂದು 50 ವರ್ಷಕ್ಕೆ ಏನಾಗಲಿಕ್ಕಿಲ್ಲ ಅಂತ ನನ್ನದೊಂದು ಭಾವನೆ. ಹಾಂ, ಭಾವನೆ ಧೈರ್ಯ. ಓಕೆ, ಈಗ ಇದಕ್ಕೆ ಸಿಮೆಂಟು ಹೊಯ್ಗೆ ದಂತ ದಂತ ಸಮೇತ ಅದು ಇದರದ್ದೇ ಸಿಮೆಂಟ್ ಇದೆ. ಸಿಮೆಂಟ್ ಇದೆ, ಸಿಮೆಂಟ್ ವರ್ಕ್ ಸಿಮೆಂಟ್, ದಂತ ಕೂಡ ಸಿಮೆಂಟ್ ಇದೆ ಫುಲ್ಲು. ಒಳಗೆ ಇದು ಪೈಪು ಸರಳು ಇದೆಲ್ಲ ಹಾಕಿ ಕಾಂಕ್ರೀಟ್ ಹಾಕಿ ಮಾಡಿದೆಲ್ಲ ಇದೆಲ್ಲ. ಹೌದು ಹೌದು ಹೌದು. ಎಷ್ಟು ವಿದ್ಯಾರ್ಥಿಗಳು ಸಾಥ್ ನೀಡಿದ್ದಾರೆ? ಸಾಧಾರಣ ಒಂದು 10-25 ಮಕ್ಕಳು ಸಾಥ್ ನೀಡಿದ್ದಾರೆ. ಈಗ ಇವಾಗ ಅವರು ಸಾಧಾರಣ ಅವರು ಕೆಲವು 10th ಮಕ್ಕಳು ಪಾಸ್ ಆಗಿ ಹೋಗಿದ್ದಾರೆ. ಪಾಸ್ ಆಗಿ ಹೋಗಿದೆ. ಹೌದು ಹೌದು. ಈಗ ಆನೆ ಹೊಸ ಲುಕ್ ಕೊಡ್ತಾ ಇದೆ ಶಾಲೆಗೆ. ಈಗ ಈ ಕಲಾಕೃತಿ ಮುಗಿದ ನಂತರ ಏನು ಅನಿಸ್ತದೆ ನಿಮಗೆ? ಎಂತಂತ ಹೇಳುದಪ್ಪ ಸರ್, ಇದು ಪೂರ್ತಿ ನೋಡುವಾಗ ನನಗೆ ಏನು ಖುಷಿ ಅಂತ ಹೇಳಿದರೆ, ಓಹ್
ನನ್ನ ಕೈಯಲ್ಲಿ ಇಂಥದ್ದೊಂದು ಮಾಡಲಿಕ್ಕೆ ಆಗ್ತದಲ್ಲ ಅಂತ ನನಗೊಂದು ಖುಷಿ ಆಗ್ತದೆ. ಅಂದರೆ ಇನ್ನೂ ಕೂಡ ಧೈರ್ಯ ಬರ್ತಾ ಉಂಟು, ಇನ್ನೂ ಕೂಡ ಒಂದು ಒಳ್ಳೊಳ್ಳೆದು ಮಾಡ್ಬೋದು ಅಂತ ಒಂದು ಧೈರ್ಯ ಬರ್ತಾ ಉಂಟು. ಅದು ನನಗೊಂದು ಒಳ್ಳೆ ಸ್ಫೂರ್ತಿ ಅಂತ ಹೇಳ್ಬೋದಷ್ಟು. ಆ ಒಂದು ವರ್ಕ್ ಮಾಡಿ ಆನೆ ವರ್ಕ್ ಮಾಡಿದ ಕೂಡಲೇ ನನಗೊಂದು ಸ್ಫೂರ್ತಿ ಬಂದಿದೆ. ಅಂದರೆ ಇನ್ನೊಂದು ದೊಡ್ಡ ದೊಡ್ಡದು ವರ್ಕ್ ಮಾಡ್ಬೋದು ಅಂತ ಒಂದು ಆಸೆ. ಅಂದರೆ ಇನ್ನೂ ಕೂಡ ಮಾಡಬೇಕಂತ, ಇನ್ನೂ ಸ್ವಲ್ಪ ವರ್ಷ ಇರೋದು, ಹಾಗೆ ಮಾಡಬೇಕಂತ ಕೆಲವು ಮಾಡಬೇಕಂತ ಆಸೆ ಉಂಟು. ಅದನ್ನು ಏನುಂಟು ನಿಮ್ಮ ತಲೆಯಲ್ಲಿ? ತಲೆಯಲ್ಲಿ ಸುಮಾರು ಉಂಟು. ಒಂದು ಭೂತದ ಅಣಿ ಮಾಡಲಿಕ್ಕೆ ಉಂಟು, ಭೂತದ ಕೋಲ ಪಂಜುರ್ಲಿದೊಂದು ಭೂತ ಮಾಡಲಿಕ್ಕೆ ಉಂಟು. ಅನಂತರ ಡೈನೋಸಾರಸ್ ಉಂಟು. ಅದು ಸ್ವಲ್ಪ ಅದು ಏನೆಲ್ಲ ಆಗ್ತಾ ಗೊತ್ತಿಲ್ಲ, ನೆನಪುಂಟು. ಅದು ಮಾಡಬೇಕಂತ ಒಂದು ಆಸೆ ಇದೆ. ಅದು ಕೂಡ್ತದ ಗೊತ್ತಿಲ್ಲ ನನಗೆ ಹೇಗೆ. ಯಾನೇದು ಖರ್ಚು ಹೆಚ್ಚಿಲ್ಲ ಹೆಂಗೆ ಸರ್? ಖರ್ಚು ನಾನು ಹೇಳುವುದಿಲ್ಲ. ಹೇಗೆ ಖರ್ಚು? ಸಾಧಾರಣ ಒಂದು ಸುಮಾರು ಸಾಧಾರಣ 45,000 ಬಂದು ಇಡೀ ನಮ್ಮ ಶಾಲೆಗೆ ಖರ್ಚು ಮಾಡಿದ ಅರ್ಧ ಖರ್ಚು ಇದಕ್ಕೆ ಬಂದಿದೆ. ಹೌದೌದು, ಈಗ ಸುಮಾರು 8 ವರ್ಷ ಸುಮಾರು ಬಂದಿದೆ. ಅದಕ್ಕೆ ನಮ್ಮದು ನಾನು ಬೇರೆ ಬೇರೆ ಕಡೆಗೆಲ್ಲ ಇದಕ್ಕೆ ವರ್ಕೆಲ್ಲ ಹೋಗ್ತೇನೆ, ಅಲ್ಲಿ ಉಳಿದ ಭಾಗ, ಮತ್ತು ನನ್ನ ಸಂಬಳದ ಸ್ವಲ್ಪ ಉಳಿದ ಭಾಗ, ಮತ್ತು ನಮ್ಮ ಕಮಿಟಿಯಿಂದ ಸ್ವಲ್ಪ ಕೊಡ್ತಾರೆ ನೋಡೋದು ಅಷ್ಟೇ. ಹಾಗೆ ಹಾಗೆ ನೋಡ, ಎಲ್ಲ ಸ್ಟೂಡೆಂಟ್ಸನ್ನು ಮಾತಾಡ್ಸುವ. ಈಗ ಯಾರಲ್ಲಿ ಆನೆ ಮಾಡಿದವರು? ಎಲ್ಲ ಆನೆ ಮಾಡಿದವರು. ನಿಮ್ಮ ಹೆಸರು ಎಂತ? ನನ್ನ ಹೆಸರು ವಿಕಿತ್. ಎಂತ ವಿಕಿತ್? ವಿಕಿತ್, ಹೇಗುಂಟ ಆನೆ? ಚೆನ್ನಾಗಿದೆ, ತುಂಬ ಕಷ್ಟಪಟ್ಟು ಮಾಡಿದ್ದೇವೆ, ತುಂಬ ದಿನಗಳ ಮಾಡಿ. ನನ್ನ ನೋಡಿ ಸರ್ ಜೊತೆ ಎಲ್ಲ ಕೂಡಿ ಮಾಡಿದ್ದು, ತರಗತಿಗಳನ್ನೆಲ್ಲ ಬಿಟ್ಟು ಆನೆಯ ಕೆಲಸಗಳನ್ನು ಮಾಡಿದ್ದು ಖುಷಿ ಇದೆ. ಖುಷಿ ಇದೆ. ಚಂದ ಬಂದಿದೆಲ್ಲ? ಹಾ ಬಂದಿದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಚಂದ ಮುಟ್ಲಿಕ್ಕೆ ಭಯ ಆಗ್ತದಂತ? ಇಲ್ಲ. ಸೊಂಡಿಲ್ ಇಲ್ಲ ಇಲ್ವಾ? ಇಲ್ಲ. ಸತ್ಯ ಇಲ್ಲ. ಈಗ ನೀನ್ ಎಲ್ಲಿಯವನು? ನಾವು ಬದ್ಯಾರ್. ಬದ್ಯಾರ್. ನಿಮ್ಮ ಊರ್ ಕಡೆಯಿಂದ 8ನೇ ಕ್ಲಾಸಿಗೆಲ್ಲ ಇಲ್ಲಿ ಬರ್ಲಿಲ್ಲ ಬಂದಿದೆ. ಅವರು ಆನೆಯನ್ನು ನೋಡಿದಾಗ ಏನು ಹೇಳ್ತಾರೆ? ಅವರು ಏನಿಲ್ಲ. ಏನಿಲ್ಲ ಹೇಳಿದ್ದಾರೆ. ಎಂತ? ಚೆನ್ನಾಗಿದೆ, ನೀವೇ ಮಾಡಿದ್ದಂತ ಹೇಳಿ ಕೇಳಿದ್ದಾರೆ. ಏನಂತ ಹೇಳಿದ್ವಿ? ಹಾಂ, ನಾವೇ ಮಾಡಿದ್ದು, ಸರ್ ಎಲ್ಲ ಸೇರಿ ಮಾಡಿದ್ದು. ಹೌದಾ? ಸರ್ ಸೇರಿದ್ದ? ಸರ್ ಜೊತೆ ನೀವು ಸೇರಿದ್ದು? ಸರ್ ಜೊತೆ ನಾವು ಸೇರಿ. ಇರಲಿ. ಮತ್ತೆ ಎಂತ ಹೆಸರು? ಉದಯ್. 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 ಸಿಮೆಂಟ್ ವರ್ಕ್ ಎಲ್ಲ ಮಾಡಿದ್ದೆ. ಹಾಂ ಮಾಡಿದ್ದು. ನಿಮಗೆ ಮನೆಯಲ್ಲಿ ವರ್ಕ್ ಮಾಡಿ ಗೊತ್ತುಂಟ? ಮನೆಯಲ್ಲಿ ಕೆಲಸ ಆಗ್ತಾ ಇತ್ತು ಮನೆಯದ್ದು. ಹಾಂ. ಆಗ ನಾನು ಮೇಸ್ತ್ರಿ ಹತ್ರ ಹೆಲ್ಪರ್ ಆಗಿದ್ದೆ. ಹಾಂ. ಆಗ ನನಗೆ ಸ್ವಲ್ಪ ಸ್ವಲ್ಪ ಗೊತ್ತು. ಸ್ವಲ್ಪ ಸ್ವಲ್ಪ ಗೊತ್ತು. ಇಲ್ಲಿ ನೀನೇ ಮೇಸ್ತ್ರಿ? ಹಾಂ. ಸ್ವಲ್ಪ ಅಲ್ಲಿ ಕಲ್ಲೆಲ್ಲ ಕಟ್ಟಿದ್ದೀನಿ. ಅಲ್ಲಿ ಕಲ್ಲು ಕಟ್ಟಿ? ಹಾಂ ಸ್ವಲ್ಪ. ಇಲ್ಲಿ ಇನ್ನು ಸಾರ್ ಹತ್ರ ಸ್ವಲ್ಪ ಕೆಲಸಕ್ಕೆಲ್ಲ ಸೇರಿ. ಹಾಂ ಸೇರಿದ್ದೀನಿ. ನಿಂಗೇನು ಕಷ್ಟ ಆಗಲಿಲ್ಲ? ಇಲ್ಲ. ನಂಗೆ ಗೊತ್ತಿತ್ತಲ್ಲ. ಹಾಂ. ಎಂತ ಹೆಸರು? ಮಸ್ರೂರು. ಹಾಂ ಮಸ್ರೂರು. ಮಸ್ರೂರು. ಹೇಗಿತ್ತು ಕೆಲಸ ಎಲ್ಲ? ಹೇಗಿತ್ತು? ಕಷ್ಟ ಇತ್ತು. ಕಷ್ಟ ಇತ್ತಾ? ಅವತ್ತು ಕಷ್ಟಪಟ್ಟಿದ್ಯಲ್ಲ, ಇವತ್ತು ಇದನ್ನು ನೋಡೋದು ಏನು ಅನಿಸುತ್ತೆ? ಖುಷಿ ಆಗ್ತದೆ. ಖುಷಿ ಆಗ್ತದಲ್ಲ. ನಿಜಾಮುದ್ದೀನ್ ಅಂತ. ಹಾಂ ಹೇಳಿ. ನನ್ನ ಹೆಸರು ನಿಜಾಮುದ್ದೀನ್ ಅಂತ. ಇದು ಸಾರ್ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇದು ತುಂಬ ಪ್ರಯತ್ನ, ತುಂಬ ದಿನಗಳ ಪ್ರಯತ್ನ ಸರ್ ಇದು. ಓಕೆ. ಇಲ್ಲಿಯ ವಿದ್ಯಾರ್ಥಿಗಳಲ್ಲಿ ಒಂದು ಖುಷಿ ಇದೆ ಏನಂತಂದರೆ, ನಾನು ನಮ್ಮೂರ ಶಾಲೆ ಅಂದರೆ ಪ್ರೌಢಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ಕಥಕ್ಕಲಿ ಮಾಡಿದ್ದೇನೆ, ನಾನು ಪ್ರೌಢಶಾಲೆಯಲ್ಲಿ ಓದ್ತಾರೆ ಆನೆ ಮಾಡಿದ್ದೇನೆ ಅಂತೆಲ್ಲ ಹೇಳ್ಬೋದು. ಕೇವಲ ಓದಿದ್ದೇನೆ ಅಂತ ಮಾತ್ರ ಅಲ್ಲ. ನೋಡು ಇಲ್ಲಿ ವಿದ್ಯಾರ್ಥಿನಿಯರಿದ್ದಾರೆ. ನಮಸ್ಕಾರ. ನಮಸ್ತೆ. ನೀವು ಇಲ್ಲಿ ತುಂಬ ಕಲಾಕೃತಿಗಳಿದ್ದಾವೆ, ಯಾವುದ್ರಲ್ಲೆಲ್ಲ ಇದ್ರಿ? ನಾವು ಆನೆ ಮಾಡೋದ್ರಲ್ಲಿ. ಹೇಗಾಯ್ತು ಕೆಲಸ? ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ದಿನಗಳಿಂದ, ಮತ್ತೆ ಅದು ನಮ್ಮ ಶಾಲೆಯಲ್ಲಿ ಕೂಡ ಇಂತ ಒಬ್ಬ ಡ್ರಾಯಿಂಗ್ ಸರ್ ಇದ್ದಾರೆ ಅಂತ ಖುಷಿ ಆಗ್ತದೆ. ಖುಷಿ ಆಗ್ತದೆ. ಇದು ನಿಮಗೆ ಖುಷಿ ಇದೆ? ನನ್ನ ಹೆಸರು ವೀಕ್ಷಿತಾ ಅಂತ. ನಮಗೆ ತುಂಬ ಖುಷಿ ಇದೆ. ನಮ್ಮ ಶಾಲೆಯಲ್ಲಿ ಕೂಡ ಇದು ಒಂದು ಆಧಾರ ಬಿಂದುವಾಗಿ ಕಾಣ್ತದೆ, ಎಲ್ಲ ಶಾಲೆಗಳಲ್ಲಿ ನೋಡಿದ್ರು. ಹಾಗೂ ನಮ್ಮ ಈ ಆನೆಯ ಒಂದು ಆರ್ಟ್ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಖುಷಿ ಪಡ್ತಾರೆ. ಹಾಗೂ ಹಲವಾರು ನಾವು ಚಿತ್ರಣಗಳನ್ನು ನಾವಿಲ್ಲಿ ಕಾಣ್ಬೋದು. ಅದರಲ್ಲಿ ಇದೊಂದು ಅತ್ಯುನ್ನತ ಪ್ರಯತ್ನ, ಮತ್ತು ಸರ್ಕಾರ ತುಂಬ ಸತತ ಹಲವು ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮಗೆ ಖುಷಿ ಇದೆ. ನಮ್ಮ ಶಾಲೆಯಲ್ಲಿ ಕೂಡ ಇಂಥ ಒಂದು ಡ್ರಾಯಿಂಗ್ ಸರ್ ಇದ್ದಾರೆ ಅಂತ ಅದೊಂದು ಖುಷಿ ನಮಗೆ. ನನ್ನ ಹೆಸರು ಪ್ರಮಿತಾ ರೈ ಅಂತ ಹೇಳಿ. ಇದು ಒಂದು ಹಲವು ತಿಂಗಳುಗಳ ಶ್ರಮದ ಫಲ ಅಂತ ಹೇಳ್ಬೋದು. ಬಂದವರನ್ನೆಲ್ಲರನ್ನು ಮನಸೆಳೀತದೆ. ಇದು ಮೊದಲಿಗೆ ಕಾಣುವಂಥದ್ದೇ ಆನೆ. ಪೋಷಕರಾಗಿರಬಹುದು ಅಥವಾ ಹೊಸದಾಗಿ ಸೇರಿದಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಇಲ್ಲಿಯ ಕಲಾಕೃತಿಗಳ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ವಿ ಕೆ ವಿಟ್ಲ ಸರ್. ಅವರ ಪ್ರಯತ್ನದಿಂದಲೇ ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯ ಆಯಿತು. ಅವರ ಶಾಲೆಯಲ್ಲಿ ಅಂತಹ ಒಂದು ವ್ಯಕ್ತಿಯ ಮಧ್ಯೆ ನಾವು ಸಹ ಅವರಿಂದ ಕಲಿತಿದ್ದೇವೆ ಅನ್ನೋದೊಂದು ಧನ್ಯತೆಯ ಭಾವ ನಮ್ಮಲ್ಲಿದೆ. ಇನ್ನು ಸಹ ಇದು ಹೀಗೆ ಮುಂದುವರಿಲಿ ಅಂತ ಹೇಳಿ ಆಶಿಸ್ತೇನೆ. ನಿಮ್ಮ ತಂಗಿ ಅಂದ್ರೆ 8ನೇ ಕ್ಲಾಸಿಗೆಲ್ಲ ಬರ್ತಾರಲ್ಲ, ಅವರು ಇದನ್ನೆಲ್ಲ ನೋಡಿದಾಗ ಎಂತ ಹೇಳ್ತಾರೆ?
ತುಂಬ ಖುಷಿ ಆಗ್ತದೆ, ಅದನ್ನ ನೋಡುವ ನಮ್ಗೆ ಖುಷಿ ಆಗ್ತದೆ. ಇಂಥ ಶಾಲೆ ಇಲ್ಲಿ ಸಹ ನೋಡ್ಲಿಲ್ಲ ಹಾಗೆಲ್ಲ ಹೇಳ್ತಾರೆ. ನಿಮಗೆ ಪ್ರೌಡ್ ಉಂಟಾ? ನಾವು ಈ ಶಾಲೆಯ ವಿದ್ಯಾರ್ಥಿಗಳು ತುಂಬಾ ಪ್ರೌಡ್ ಉಂಟು. ತುಂಬಾ ತುಂಬಾ ಹೊರಗಡೆ ಎಲ್ಲ ಹೇಳ್ತೀರಿ? ಹೌದು ಹೇಳ್ತೇವೆ. ಆನೆ ಎಲ್ಲ ಸ್ಟೇಟಸ್ ಅಲ್ಲಿ ಇತ್ತ ಅಂತಲ್ಲ? ಹೌದು ಹೌದಲ್ಲ. ಹೌದು, ನನ್ನ ಹೆಸರು ಭವ್ಯಶ್ರೀ ಅಂತ. ನಾನು 10ನೇ ತರಗತಿಯಲ್ಲಿ ಓದಿದ್ದೇನೆ. ನಾವು 9th ಅಲ್ಲಿರುವಾಗ ಈ ಕೆಲಸ ಪ್ರಾರಂಭವಾಗಿದೆ. ಅಂದ್ರೆ ಸರ್ ತುಂಬಾ ಕಷ್ಟಪಟ್ಟಿದ್ದಾರೆ, ಹಾಗೂ ಮಕ್ಕಳು ಸಹ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ. ಈ ಆನೆ ಮಾತ್ರ ಅಲ್ಲ, ಇಲ್ಲಿ ಯಕ್ಷಗಾನದಾಗಿರ್ಬೋದು, ಅಲ್ಲಿ ಚಿಟ್ಟೆ ಎಲ್ಲ ಸರ್ ಮಾಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತದೆ ಸರ್, ನಮ್ಮ ಶಾಲೆಯಲ್ಲಿ ಇಷ್ಟು ಒಳ್ಳೆ ಡ್ರಾಯಿಂಗ್ ಎಲ್ಲ ಮಾಡುವ ಸರ್ ಇದ್ದಾರೆ ಅಂತ ತುಂಬಾ ಖುಷಿ ಆಗ್ತದೆ. ನನ್ನ ಹೆಸರು ಕಾವ್ಯಶ್ರೀ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಗೆ ಈಗ ಅಲ್ಲಿಂದನೇ ಬರುವಾಗ ಒಂದು ಒಳ್ಳೆಯ ಚಿಟ್ಟೆಯ ಕಲಾಕೃತಿ ಇದೆ, ಅಲ್ಲಿಂದ ಒಳಗೆ ಬಂದಾಗ ಇಂಥದೊಂದು ಆನೆಯ ಆರ್ಟ್ಸನ್ನು ಬಿಡಿಸಿದಾರಲ್ಲ ನಮ್ಮ ಸರ್, ಎಷ್ಟು ನಮಗೆ ಹೆಮ್ಮೆ ಆಗ್ತದೆ ಅದನ್ನೆಲ್ಲ ನೋಡಿದಾಗ. ನಮ್ಮ ಶಾಲೆಯಲ್ಲಿ ಸಹ ಒಬ್ಬರು ಅತ್ಯುತ್ತಮ ಸರ್ ಇದ್ದಾರಲ್ಲ ಅಂತ. ನನ್ನ ಹೆಸರು ಖುಷಿ, ನಾನು 9ನೇ ತರಗತಿ ಓದುತ್ತಿದ್ದೇನೆ. ನಮಗೂ ತುಂಬ ಹೆಮ್ಮೆ ಇದೆ ಸರ್ ಈ ಥರದ್ದು ಕಲಾಕೃತಿ ಮಾಡುತ್ತಿರೋದು. ಅಂದರೆ ಬೇರೆ ಸ್ಕೂಲಲ್ಲಿ ಈ ಥರ ನಮಗೆ ಕಾಣಲಿಕ್ಕೆ ಸಿಗಲ್ಲ, ನಮ್ಮ ಸ್ಕೂಲಲ್ಲಿ ವಿಶೇಷವಾಗಿ ಕಾಣಲಿಕ್ಕೆ ಸಿಗ್ತದೆ. ಇವರ ಡ್ರಾಯಿಂಗಲ್ಲಿ ಕೂಡ ತುಂಬ ತುಂಬ ಪ್ರೌಡ್ ಆಗಿಸೋ ಮೂಮೆಂಟ್ ಎಲ್ಲ ತಂದುಕೊಟ್ಟಿದ್ದಾರೆ. ನನ್ನ ಹೆಸರು ನಾಜಿಯಾ, ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನನಗೆ ತುಂಬ ಖುಷಿ ಆಗ್ತದೆ. ಮುಂಚೆ ನಾವು ಡ್ರಾಯಿಂಗ್ ಮಾಡುವುದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಇವ್ರು ಬಂದಮೇಲೆ ನೀವು ಡ್ರಾಯಿಂಗ್ ಮಾಡಿ, ಡ್ರಾಯಿಂಗ್ ಮಾಡಿದರೆ ನೆಕ್ಸ್ಟಿಗೆ ಒಂದು ಹೆಲ್ಪ್ ಆಗ್ತದೆ, ಎಕ್ಸಾಮ್ ಉಂಟು ಅದಲ್ಲಿ ಕಟ್ಟಿ ನಿಮಗೆ ಬೇರೆ ಎಲ್ಲ ಇದು ಮಾಡ್ಬೋದು ಅಂತೆಲ್ಲ ತುಂಬ ಇದೆ. ಬೇರೆಯವರು ಸಹ ಹೇಳಿ ನಿಮ್ಮ ಶಾಲೆಯಲ್ಲಿ ತುಂಬ ಇದು ಡ್ರಾಯಿಂಗ್ಸ್ ಎಲ್ಲ ಉಂಟು, ತುಂಬ ನೋಡಲಿಕ್ಕೆಲ್ಲ ಖುಷಿ ಆಗ್ತದೆ, ನಿಮ್ಮ ಶಾಲೆಗೆ ಬರ್ತೀವಿ ಅಂತ ಎಲ್ಲ ತುಂಬ ಹೇಳಿ. ಇದು ವಿದ್ಯಾರ್ಥಿಗಳ ಮತ್ತು ಇನ್ನೊಬ್ಬರು ಸ್ಟೂಡೆಂಟ್ ಈಗ ನಮ್ಮ ಜೊತೆಗೆ ಇದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಚೆನ್ನಾಗಿದೆ. ಹೆಸರು ಸಿಂಧೂರ್ ಅಂತ, 10ನೇ ತರಗತಿಯಲ್ಲಿ ಓದಿದ್ದು. ಯಾನೆಯನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ನಾವೆಲ್ಲರೂ ಸರ್ಒಟ್ಟಿಗೆ ಸೇರಿ ಕಷ್ಟಪಟ್ಟು ಮಾಡಿದ್ದೇವೆ. ಈ ನಾವು ಇಲ್ಲಿ ಎಂಟ್ರೆನ್ಸ್ ಒಳಗೆ ಬರುವಾಗನೇ ಇದು ತುಂಬ ಚೆನ್ನಾಗಿ ಕಾಣ್ತದೆ. ಈಗ ಹೊಸತಾಗಿ ಬಂದ ವಿದ್ಯಾರ್ಥಿಗಳು ಸಹ ಇದರ ಬಗ್ಗೆ ತುಂಬ ಚೆನ್ನಾಗಿ ಅವರ ಒಪಿನಿಯನ್ ಅನ್ನು ನೀಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೆ. ಈ ಶಾಲೆಯ ಸರ್ ಕೂಡ ಒಬ್ರು ಇದ್ದಾರೆ. ಸರ್, ನಿಮ್ಮ ಶಾಲೆ ಅಂತಂದಾಗ ಒಂದು ಆರ್ಟಿಸ್ಟಿಕ್ ಕಲರ್ಫುಲ್ ಅನ್ನುವಂಥ ಹೆಸರಿದೆ, ಏನು ಹೇಳ್ತೀರಿ ಹೊಸ ಆನೆಯ ಬಗ್ಗೆ? ಖಂಡಿತ, ಭಾಳ ಅದ್ಭುತವಾಗಿ ಒಂದು ಕಲಾಕೃತಿಯನ್ನು ನಿರ್ಮಾಣ ಮಾಡುವಲ್ಲಿ ವಿ ಕೆ ವಿಟ್ಲಾರವರು ಭಾಳ ದೊಡ್ಡ ಶ್ರಮವನ್ನು ಹಾಕಿದ್ದಾರೆ. ಸುಮಾರು ಒಂದು 50,000 ರೂಪಾಯಿ ವೆಚ್ಚದಲ್ಲಿ ಒಂದು ದೊಡ್ಡದಾದಂಥ ಆನೆಯ ಮುಖವಾಡವನ್ನು ತಯಾರು ಮಾಡಿ ನಮ್ಮಲ್ಲಿರುವಂಥ ಒಂದು ಕಲ್ಲು ಬಂಡೆಯನ್ನೇ ಆನೆಯಾಗಿ ಪರಿವರ್ತನೆ ಮಾಡುವ ದೊಡ್ಡ ಕಾರ್ಯಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಅದರಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ತುಂಬ ಶ್ರಮ ಇದೆ ಅವರದು. ನಾವು ಸುಮಾರು 3 ತಿಂಗಳಿಂದ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ತುಂಬ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ಅದನ್ನು ಬಹಳ ಅದ್ಭುತವಾಗಿ ಕಲಾಕೃತಿ ಮಾಡುವಲ್ಲಿ ತುಂಬ ದೊಡ್ಡ ಯಶಸ್ಸನ್ನು ನಾವು ಗಳಿಸಿದ್ದೇವೆ. ಇದರ ಜೊತೆಗೆ ನಮ್ಮ ಇಡೀ ಶಾಲಾ ಪರಿಸರ ಬಂದ ಕೂಡಲೇ ಇದೊಂದು ಕಲಾಶಾಲೆಯಾಗಿ ಮಾರ್ಪಟ್ಟಿದೆ. ಇದರ ಕಾರಣ ಯಾರು ಅಂತ ಹೇಳಿದ್ರೆ ವಿ ಕೆ ವಿಟ್ಲಾರವರು. ಈಗ ನಾನು ನಿಂತಿರುವಂಥ ಹಿಂದಿನ ಕಲಾಕೃತಿ ಇರ್ಬೋದು ಅಥವಾ ನಮ್ಮ ಹಿಂಭಾಗದಲ್ಲಿರುವ ಟ್ಯಾಂಕಿನ ಮೇಲಿನ ಕಲಾಕೃತಿ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಹಾಲ್ನಲ್ಲಿರುವಂಥ ಒಂದು ಅಕ್ವೇರಿಯಂ ಆಗಿರ್ಬೋದು, ಇವುಗಳೆಲ್ಲ ವಿ ಕೆ ವಿಟ್ಲಾರವರ ಕನಸಿನಲ್ಲಿ ಮೂಡಿಬಂದಂತಹ ಕಲಾಕೃತಿಗಳು. ದೊಡ್ಡ ಮಟ್ಟದ ಒಂದು ಶಾಲೆಗೆ ಉತ್ತಮ ಶೈಕ್ಷಣಿಕ ವಾತಾವರಣ ಕಲ್ಪಿಸಲಿಕ್ಕೆ ಅದು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಬಂದಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಬಂದಂತಹ ಯಾವುದು ಪೋಷಕರಾಗಿರ್ಬೋದು, ಇಲ್ಲಿ ಬಂದ ಕೂಡಲೇ ಒಮ್ಮೆ ಅವರ ಮನಸ್ಸು ಬದಲಾಗ್ತದೆ. ಮೊನ್ನೆ ತಾನೇ ಒಬ್ಬ ನಮ್ಮ ಜಿಲ್ಲಾ ಹಂತದ ಅಧಿಕಾರಿಯವರು ಬಂದಿದ್ದರು. ಅವ್ರು ಬಂದಾಗ ಒಮ್ಮೆ ಇಲ್ಲಿ ನಮ್ಮ ತರಗತಿ ಎಲ್ಲ ಸೈಲೆಂಟ್ ಆಗಿತ್ತು, ಮಧ್ಯಾಹ್ನ ಹೊತ್ತಿಗೆ ಮೋಸ್ಟ್ಲಿ ಶಾಲೆ ನಡೀತಿಲ್ವೋ ಏನೋ ಅನ್ನೋ ಮನೋಭಾವನೆ ಅವರಲ್ಲಿತ್ತು. ಮತ್ತೆ ಬಂದು ಅವರು ಕಲಾಕೃತಿಯನ್ನು ನೋಡಿದ ಬಳಿಕ ಅವರಿಗೆ ಬಹಳ ಸಂತೋಷ ಆಯಿತು. ಇಷ್ಟೊಂದು ಅದ್ಭುತವಾಗಿ ಶಾಲೆಯನ್ನು ಸೃಷ್ಟಿ ಮಾಡಿದ್ದೀರಿ ಅಂತ ಹೇಳಿದಾಗ ಅದಕ್ಕೆ ನಾವು ಹೇಳೋದು ಅದಕ್ಕೆ ಮೂಲ ಕಾರಣಕರ್ತರು ವಿ ಕೆ ವಿಟ್ಲಾರವರು. ಅವರು ತಮ್ಮ ಇಡೀ ದಿನದ ಶ್ರಮವನ್ನು ಹಾಕಿ ನಮ್ಮ ಶಾಲೆಯನ್ನು ಬೆಳಗುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಇದೇ ರೀತಿಯ ಕಾರ್ಯಗಳು ಇನ್ನೂ ಅವರ ಕನಸಿದೆ. ಈಗಾಗಲೇ ಒಂದು ದೊಡ್ಡ ಚಿತ್ರೆಯನ್ನು ಮಾಡಿದ್ದಾರೆ, ಆಮೇಲೆ ಇನ್ನೊಂದು ಕಡೆಯಿಂದ ಮೋಹಿನಿಯಟ್ಟಂನ ಚಿತ್ರವನ್ನು ಮಾಡಿದ್ದಾರೆ, ಇನ್ನೊಂದು ಕಡೆಯಿಂದ ಆನೆಯ ಕಲಾಕೃತಿಯನ್ನು ಮಾಡಿದ್ದಾರೆ, ಯಕ್ಷಗಾನದ ಕಲಾಕೃತಿ ಹಿಂಭಾಗದಲ್ಲಿದೆ. ಇದರ ಜೊತೆಗೆ ಅವರಿಗೆ ಒಂದು ಭೂತದ ಅನಿಯನ್ನು ಮಾಡಬೇಕು ಅಂತ ಒಂದು ಕಲ್ಪನೆ ಇದೆ. ಖಂಡಿತ ಅದು ಸಹಕಾರಗೊಳ್ಳುತ್ತದೆ ಅನ್ನುವ ಭರವಸೆ ನಮಗಿದೆ. ಯಾಕಂದರೆ ಅವರ ಶ್ರಮ ಆ ರೀತಿ ಇದೆ. ಖಂಡಿತವಾಗಿಯೂ ಶಾಲೆ ಬೆಳಗಬೇಕು, ಶಾಲೆ ಪ್ರಖ್ಯಾತಿಗೆ ಬರಬೇಕು ಅಂತ ಹೇಳಿದ್ರೆ ಇಂಥ ಕಲಾವಿದರು ಪ್ರತಿ ಶಾಲೆಯಲ್ಲಿ ಇರಬೇಕು. ಆಗ ಶಾಲೆ ಉತ್ತಮ ಆಗಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅವರ ಈ ಒಂದು ಸೇವೆ ಹೀಗೆ ಮುಂದುವರಿಯಲಿ ಅಂತೇಳಿ ನಾನು ಆಶಿಸ್ತೇನೆ. ಇದು ಆನೆ ಬಂತೊಂದಾನೆ ಅನ್ನುವಂಥ ಕಥೆಯಲ್ಲ, ಬದಲಾಗಿ ಆನೆ ಸೃಷ್ಟಿಯಾದ ಕತೆ. ಆನೆ ಬಂತೊಂದಾನೆ ಅನ್ನುವಂಥದ್ದು ನಮ್ಮ ಚಾರ್ಮಾಡಿ, ನೆರಿಯ, ಶಿಶಿಲ ಇಲ್ಲೆಲ್ಲ ಕಾಡಿ ಇದು ಕೃಷಿ ನಾಶ ಮಾಡ್ತು ಅಂತ ನಾನು ದಿನನಿತ್ಯ ವರದಿಯನ್ನು ಕೊಡ್ತಾ ಇರ್ತೇವೆ.
ಆದರೆ ಇಂದು ಅಂಥವರದ್ದೆಲ್ಲ ಬದಲಾಗಿ ಇಲ್ಲೊಂದು ಆನೆ ಸೃಷ್ಟಿಯಾಗಿದೆ. ಆನೆಯನ್ನು ನೋಡೋದಕ್ಕೆ ಜನ ಬರ್ತಾ ಇದ್ದಾರೆ. ಇಲ್ಲಿಯ ಈ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಬಂದವರು ಕೂಡ ಬಹಳಷ್ಟು ಜನ ಇಲ್ಲಿನ ಕಲಾಕೃತಿಗೆ ಮಾರು ಹೋಗಿದ್ದಾರೆ. ಈ ಕಲಾಕೃತಿಯ ವರಿ ವಿ ಕೆ ವಿಟ್ಲರವರ ಮುಂದಿನ ಎಲ್ಲ ಕನಸುಗಳು ಕೂಡ ಈಡೇರಲಿ. ಡೈನೋಸರ್ ಇರ್ಬೋದು, ಭೂತದ ಅಣಿ ಇರ್ಬೋದು, ಎಲ್ಲವೂ ಕೂಡ ಈಡೇರಲಿ. ಮತ್ತಷ್ಟು ಈ ಶಾಲೆಗೆ ರಂಗು ಬರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿ ಈ ವರದಿಯನ್ನು ಕೊನೆಗೊಳಿಸ್ತಿದ್ದೇವೆ. ಆದಿತ್ಯ ದೊಂಡೊಲೆ ಮತ್ತು ಬ್ರಹ್ಮೋತ್ತಮ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಗುರುವಾಯನಕೆರೆ.